ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟಿ ಎಮ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಟೆಟ್ December 8th ನಡೆದಿರತಕ್ಕಂಥ ಒಂದು ಮ್ಯಾಥಮೆಟಿಕ್ಸ್ ಪೇಪರ್ 2 ಸಂಬಂಧಪಟ್ಟಂತೆ ಒಂದು ಕ್ಲಾಸನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಕ್ಲಾಸ್ ಕನ್ನಡದಲ್ಲಿ ಗಣಿತ ಕಲಿಯೋರಿಗೆ ಸಾಕಷ್ಟು ಸಹಾಯ ಆಗುತ್ತೆ. ಸೊ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನಾವು ನೋಡೋದಾದರೆ ಯಾವ ರೀತಿ ಇದೆ ಅಂತ ನೋಡೋಣ. ಸೊ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿರೋದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಒತ್ತಿ. ಸೊ ಮೊದಲನೇ ಪ್ರಶ್ನೆ, ಹೌ ಮೆನಿ ಪೇರ್ಸ್ ಆಫ್ ಟ್ವಿನ್ ಪ್ರೈಮ್ಸ್ ಆರ್ ದೇರ್ ಬಿಟ್ವೀನ್ ದ ಇಂಟೀಜರ್ಸ್ 1 to 100 ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ 1 to 100 ಟ್ವಿನ್ ಪ್ರೈಮ್ ನಂಬರ್ಸ್ ಎಷ್ಟಿದ್ದಾವೆ ಅಂತ ಕೇಳಿದ್ದಾರೆ. ಸೊ ನಿಮಗೆ ಟ್ವಿನ್ ಪ್ರೈಮ್ ನಂಬರ್ಸ್ ಅಂದರೆ ಗೊತ್ತಿರಲಿ, 3, 5, 41, 43 ಈ ಥರದವು. 1 to 100 ಎಷ್ಟು ಟ್ವಿನ್ ಪ್ರೈಮ್ ನಂಬರ್ಸ್ ಇದ್ದಾವೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ 4 ಅಂದರೆ 8 ಟ್ವಿನ್ ಪ್ರೈಮ್ ನಂಬರ್ಸ್ ಇದ್ದಾವೆ. ಸೊ ನೀವು ಅದನ್ನ ಬರೆದು ಚೆಕ್ ಮಾಡೋದಾದರೆ ನಿಮಗೆ ಗೊತ್ತಾಗುತ್ತೆ. ಸರಿ, ಒಂದು ಗ್ಯಾಪ್ ಇರಬೇಕು ಅಂದರೆ ನೋಡಿ, 3 and 5. ಸೊ ಇದನ್ನು ನಾವು ಟ್ವಿನ್ ಪ್ರೈಮ್ ನಂಬರ್ ಅಂತೇಳಿ ಕರಿತೀವಿ. ಸೊ ಆ ಥರ ಎಷ್ಟಿದ್ದಾವೆ, 1 to 100 ಅಂದರೆ 8 ಟ್ವಿನ್ ಪ್ರೈಮ್ ನಂಬರ್ಸ್ ಇದ್ದಾವೆ. ಸೊ ನೆಕ್ಸ್ಟ್ ಕ್ವೆಶನು, ಇಫ್ 21,168 ದಟ್ ಈಸ್ ಈಕ್ವಲ್ ಟು 2 to the power of a into 3 to the power of b into 7 to the power of c, ವೇರ್ a, b, c ಆರ್ ನ್ಯಾಚುರಲ್ ನಂಬರ್ಸ್, ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 4a-5b+c ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ವ್ಯಾಲ್ಯೂವನ್ನು ಕೊಟ್ಟು 2 to the power of a, 3 to the power of b ಮತ್ತು 7 to the power of c ಅಂತ ಕೊಟ್ಟಿದ್ದಾರೆ. ಎ ಬಿ ಸಿ ಅಂತಕ್ಕಂಥವು ನ್ಯಾಚುರಲ್ ನಂಬರ್ಸ್ ಆಗಿದ್ದರೆ ಹಾಗಾದರೆ ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸಲ್ಲಿ 0, 1, 2, 3 ಅಂತ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನಾವು ಇದನ್ನು ಏನು ಮಾಡಬೇಕಂದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನನ್ನು ಮಾಡಬೇಕಾಗತ್ತೆ. ಸೊ ನಿಮಗೆ ಗೊತ್ತಿರಲಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಯಾವ ರೀತಿ ಮಾಡ್ತೇವೆ ನೋಡಿ. ಈ ರೀತಿ 2, 1, 1, 6, 8 ಇದೆಯಲ್ಲ, ಫಸ್ಟ್ 2 ತೊಗೊಳ್ಳೋಣ. ಯಾಕೆಂದರೆ ನಮಗೆ ಬೇಕಾ, 2 ತೊಗೊಂಡಾಗ ನಮಗೆ 2 to the power of ಎಷ್ಟು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ 2 ನೀವು ಇದನ್ನು ಸಾಲ್ವ್ ಮಾಡ್ತಾ ಹೋದರೆ ಎಷ್ಟಾಗುತ್ತೆ, 2 10s are 20 ಆ್ಯಂಡ್ ದೆನ್ ರಿಮೈನಿಂಗ್ 1 11 ಆಯಿತು, 2 5s are 10, 1 remaining, 2 8s are 16 ಮತ್ತು 2 4s are 8. ನೆಕ್ಸ್ಟ್ 2 5s are 10, 2 2s are 4, 1 remaining, 2 9s are 2 2s are, ಎಗೈನ್ 2 ತೊಗೊಳ್ಳೋಣ, 2 2s are 4, 2 6s are 2 4s are 2 6s are, ಮತ್ತು 2 ತೊಗೊಳ್ಳೋಣ, 2 1s are 2 3s are 2 2s are 2 3s are. ನೋಡಿ, ಇಲ್ಲಿ ನಾವು ಮತ್ತೆ 2 ತೊಗೊಳೋಕ್ಕಾಗಲ್ಲ, ಯಾಕೆಂದರೆ ಇಲ್ಲಿ 3 ಇರೋದ್ರಿಂದ. ಸೊ 3 2 5, 5 3 8 1 9. ಸೊ ಇದು 3 ತೊಗೋಬೋದು, 3 4 12 ಒಂದು ಉಳಿತು, 3 4 12 3 1 3, ಮತ್ತೆ 3 ತೊಗೊಳ್ಳೋಣ, 3 1 3 ಎಷ್ಟು ಉಳಿತು, 1 ಉಳಿತು, 3 4 12 2 ಉಳಿತು, 3 7 21 12, ಮತ್ತೆ 3 ತೊಗೊಳ್ಳಿ, 3 4 12 13 14 3 9 27. ಸೊ 7 1 7 7 49. ನೋಡಿ, 7 2 ಬಂದಿದೆ. ಸೊ ಅಂದರೆ 2 ಎಷ್ಟು ಬಂದಿದೆ ನೋಡಿ, 4 ಬಂದಿದೆ. ಸೊ 2 to the power of 4 ಇಂಟು 3 to the power of 3 ಇಂಟು 7 to the power of 2, ಅಂದರೆ a is equal to 4, b is equal to 3 ಆ್ಯಂಡ್ c is equal to 2 ಆಯಿತು. ಸೊ ಇದ್ರ ಮೇಲೆ ಇದು ವ್ಯಾಲ್ಯೂನ ಕಂಡುಹಿಡಿಯಿರಿ, 4 into a ಅಂದರೆ 4 into 4 - 5 into 3 ಪ್ಲಸ್ ಸಿ ಅಂದರೆ 2. 4 4 16, 5 3 15 ಪ್ಲಸ್ 2, 16 1 ಪ್ಲಸ್ 16 15 ಅಂದರೆ 1 2 ಕೂಡಿದರೆ 3 ಉತ್ತರ ಬರುತ್ತೆ. ಸೊ ಆಪ್ಷನ್ 4 ಈಸ್ ಯುವರ್ ಕರೆಕ್ಟ್ ಆನ್ಸರ್. ಸೊ ಇದು ಸ್ವಲ್ಪ ನೀವು ಸ್ಪೀಡಾಗಿ ಮಾಡೋದ್ರಿಂದ ಬೇಗ ಬೇಗ ಸಿಗುತ್ತೆ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್, ಕ್ವೆಶನ್ ನಂಬರ್ 3, ಲೆಟ್ ಎಕ್ಸ್ ಬಿ ದ ಲೀಸ್ಟ್ ನಂಬರ್ ವಿಚ್ ವೆನ್ ಡಿವೈಡೆಡ್ ಬೈ 8, 12, 20, 28 and 35. ಸೊ ಈ ನಂಬರಿಂದ ಡಿವೈಡ್ ಮಾಡಿದಾಗ ಲೀವ್ಸ್ ಎ ರಿಮೈಂಡರ್ 5, 5 ರಿಮೈಂಡರ್ ಬಿಡುತ್ತೆ ಅಂತೆ. ಇನ್ ಈಚ್ ಕೇಸ್ ವಾಟ್ ಈಸ್ ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ಎಕ್ಸ್. ಆ ಎಕ್ಸ್ ಅಂದರೆ ಈ ಯಾವ ನಂಬರನ್ನು ಈ ನಂಬರಿಂದ ಡಿವೈಡ್ ಮಾಡಿದಾಗ 5 ರಿಮೈಂಡರನ್ನು ಬಿಡುತ್ತೆ. ಸೊ ಆ ನಂಬರಲ್ಲಿರ್ತಕ್ಕಂಥ ಎಲ್ಲ ಡಿಜಿಟ್ಸ್ನ ಸಮ್ ಎಷ್ಟಾಗಿರುತ್ತೆ ಅಂತ ಕೇಳಿದರೆ, ಸೊ 11, 14, 15, 17 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡಬೇಕು, ಮೊದಲು ನಾವಕ್ಕೆಲ್ಲ ಏನು ಮಾಡಬೇಕು, ಎಲ್ ಸಿ ಎಮ್ ಅನ್ನು ಕಂಡುಹಿಡಬೇಕು. ಹಿಂಗೆ ಎಲ್ ಸಿ ಎಮ್ ಆಫ್ 8, 12, 20, 28, 35. ಸೊ ನಾನು ಇದು ಆಲ್ರೆಡಿ ಕಂಡುಹಿಡ್ದಿದ್ದೀನಿ ಎಲ್ ಸಿ ಎಮ್ ಎಷ್ಟು ಬರುತ್ತೆ ಅಂದರೆ, ಎಲ್ ಸಿ ಎಮ್ ಇಸ್ ಈಕ್ವಲ್ ಟು 840 ಬರುತ್ತೆ. ಸೊ 840 ಎಲ್ ಸಿ ಎಮ್ ಬರುತ್ತೆ. ಸೊ ರಿಮೈಂಡರ್ ಕೇಳಿದ್ರಲ್ಲ, ಆ ರಿಮೈಂಡರ್ನ ನಾನು ಏನು ಮಾಡ್ತಾಯಿದ್ದೀನಿ, ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಆಗೇನಾಗುತ್ತೆ ಅಂದರೆ
5 4 8 ಆಗುತ್ತೆ. ಸೊ ದಿಸ್ ಈಸ್ ದ ನಂಬರ್ ಎಕ್ಸ್ ಅಂತ ನಾವು ಹೇಳಬೇಕಾಗತ್ತೆ. ಸೊ ದಿ ಈ ನಂಬರ್ನಲ್ಲಿ ಏನು ಕೇಳಿದರೆ ವಿಚ್ ಈಸ್ ದ ಸಮ್ ಆಫ್ ದ ಡಿಜಿಟ್ ಆಫ್ ಎಕ್ಸ್ ಅಂತಂದರೆ 8, ಈ ಒಂದು ಡಿಜಿಟ್ಸ್ನ ಸಮ್ಮನ್ನು ತಗೊಳ್ಳೋಣ, 4 + 5. ಸೊ 8 × 4 = 12 + 5 = 17 ಬರುತ್ತೆ. ಸೊ 17 ಅಂದರೆ ಆಪ್ಷನ್ 4 ಇಲ್ಲಿ ಸರಿಯಾದ ಉತ್ತರ. ಅಂದರೆ ನೀವು ಎಲ್ಸಿಯಂ ತೊಗೊಳೋದ್ರೆ ಸ್ವಲ್ಪ ಶಾರ್ಪಾಗಿ ತೊಗೋಬೇಕಾಗತ್ತೆ, 840 ಆಗುತ್ತೆ. ಸೊ ನೀವು ಎಲ್ಸಿಯಂ ತೊಗೊಳ್ಳೋ ಮೆಥಡ್ ನಿಮಗೆ ಈಗ ಆಲ್ರೆಡಿ ಗೊತ್ತು. ಸೊ ಈ ರೀತಿ ಹಾಕಿ 2 ಡಿವೈಡ್ ಮಾಡಿ ಎಲ್ಲ ನಂಬರ್ ಡಿವೈಡ್ ಆದಮೇಲೆ ಕೊನೆಗೆ ಎಲ್ಲನ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ 840 ಬರುತ್ತೆ. ಸೊ ಚೆಕ್ ಮಾಡಿ, ಈ ಪ್ರಾಬ್ಲಮ್ ಇದೇ ಥರನೇ ನಿಮಗೆ ಒಂದು ನಾನು ಆಲ್ರೆಡಿ ಕಳೆದ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ, ಹಾಗಾಗಿ ಇದನ್ನು ಹೈಲೈಟ್ ಅಷ್ಟೇ ಹೇಳಿದ್ದೀನಿ. ಸೊ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನು, ವಾಟ್ ನಂಬರ್ ಶುಡ್ ಬಿ ಸಬ್ಟ್ರಾಕ್ಟೆಡ್ ಫ್ರಮ್ ಈಚ್ ಆಫ್ 50, 61, 92, and 117 ಸೊ ದಟ್ ದ ನಂಬರ್ಸ್ ಸೋ ಒಪ್ಟೈನ್ಡ್ ಇನ್ ದ ಆರ್ಡರ್ ಆರ್ ಇನ್ ದ ಪ್ರಪೋರ್ಷನ್. ಸೊ ಈ ಒಂದು ಪ್ರಾಬ್ಲಮ್ ಇದೇ ಥರನೇ ನಿಮಗೆ ರೇಷೋ ಆ್ಯಂಡ್ ಪ್ರಪೋರ್ಷನ್ ಅಂತ ಒಂದು ಕ್ಲಾಸಲ್ಲಿ ನಿಮಗೆ ಈಗ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಹೇಗೆ ಮಾಡೋದು ಅಂಥೇಳಿ ಸೊ ನೋಡೋಣ. ಈ ನಂಬರ್ಸಲ್ಲಿ ಯಾವುದೋ ಒಂದು ನಂಬರನ್ನು ಕಳೆದರೆ ಆ ಒಂದು ರೇಷ್ಯೋ ಪ್ರಪೋರ್ಷನ್ ಆಗಿ ಬರುತ್ತೆ. ಸೊ ಯಾವ ನಂಬರ್ ಅದು ಅಂತ ಕೇಳಿದರೆ, ಸೊ ಆಪ್ಷನ್ಸಲ್ಲಿ 17 ಕೊಟ್ಟಿದ್ದಾರೆ, 19, 23 ಈ ರೀತಿಯಾಗಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದು ನೋಡೋಣ. ಸೊ ಪ್ರಶ್ನೆ ಯಾವ ರೀತಿ ಬರ್ಕೋಬೇಕು ಅಂದರೆ 50 - x ಡಾಟ್ ಡಿವೈಡೆಡ್ ಬೈ 61 - x ದಾಟ್ ಈಸ್ ಈಕ್ವಲ್ ಟು 92 - x ಡಾಟ್ ಡಿವೈಡೆಡ್ ಬೈ 117 - x. ಸೊ ಈ ರೀತಿ ಬರ್ಕೊಂಡಾದ ನಂತರ ಇವೆಲ್ಲ ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. 50 - x × 117 - x ದಾಟ್ ಈಸ್ ಈಕ್ವಲ್ ಟು 92 - x × 61 - x ಆಗುತ್ತೆ. ಸೊ ಈಗ ಇವನ್ನ ನೀವು ಮಲ್ಟಿಪ್ಲೈ ಮಾಡಿ ಎಕ್ಸನ್ನು ಸಪ್ರೇಟ್ ಮಾಡಿಕೊಂಡು ವ್ಯಾಲ್ಯೂವನ್ನು ಕಂಡುಹಿಡಿಬೇಕು. ಸೊ ನೋಡೋಣ ಹೇಗೆ ಅಂತೇಳಿ. ಸೊ ಸಮಯ ಬಹಳ ಕಡಿಮೆ ಇರೋದ್ರಿಂದ ನಿಮ್ಗೆ ಆಲ್ರೆಡಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ. ಸೊ 50 × 117 ಮಾಡಿದಾಗ 5,850 ಬರ್ತದೆ, ಹಾಗೆ 50 × x - 50x ಆಗುತ್ತೆ. ಸೊ ನೆಕ್ಸ್ಟ್ -x ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ -117x ಆಗುತ್ತೆ. ಸೊ ನೆಕ್ಸ್ಟ್ -(-)+(x)(x)² ಆಗುತ್ತೆ. ಸೊ ಈಕ್ವಲ್ಸು ಸೊ 92 × 61 5,612 ಆಗುತ್ತೆ. ಸೊ 92 × ಹಾಗೆ -x ಆಗಿದ್ರೆ -92x ಆಗುತ್ತೆ. ಸೊ ನೆಕ್ಸ್ಟು -x · 61 - 61x ಆಗುತ್ತೆ. ಸೊ -(-)+(x)(x)² ಇಲ್ಲಿ x² ಇಲ್ಲಿ x² ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಒಂದು 5,612 ಈಚೆ ಕಡೆ ತೊಗೊಂಡ್ರೆ ಮೈನಸ್ ಆಗುತ್ತೆ. ಸೊ ಈ ಎಲ್ಲ ವ್ಯಾಲ್ಯೂಸ್ ಈಚೆ ಕಡೆ ತೊಗೊತಾ ಇದ್ದೀನಿ, 50 + 117 153 ಆಗುತ್ತೆ, ಅದು ಈ ಕಡೆ 167 ಪ್ಲಸ್ ಆಗುತ್ತೆ. ಸೊ ಈ ಒಂದು ವ್ಯಾಲ್ಯೂಸನ್ನು ನಾವು ಕಂಡುಹಿಡಿಯೋದ್ರಿಂದ 238 = 14x ಆಗುತ್ತೆ. x = ಏನಾಗುತ್ತೆ, 238 / 14 ನೀವು 7 ಕ್ಯಾನ್ಸಲ್ ಮಾಡಿದ್ರೆ 7 + 7 = 14 ಆಗುತ್ತೆ. ಸೊ ನೆಕ್ಸ್ಟ್ 2 ಕ್ಯಾನ್ಸಲ್ ಮಾಡಿದರೆ ನಿಮಗೆ 17 ಆನ್ಸರ್ ಬರುತ್ತೆ. ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ 17 ಇಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಅಂದರೆ ಎಕ್ಸ್ ಬೆಲೆ ಎಷ್ಟಾಗಿರುತ್ತೆ, 17. 17 ನಾವು ಕಳೆಯೋದ್ರಿಂದ ಆ ರೇಷ್ಯೂ ಕರೆಕ್ಟಾಗಿ ಬರುತ್ತೆ ಅಂತ. ಸೊ ಇದು ನಿಮಗೆ ಲಾಂಗ್ ಮೆಥಡ್ ಆಗ್ಬೋದು, ಶಾರ್ಟ್ಕಟ್ಟನ್ನು ತಿಳಿಸ್ಕೊಡ್ತೇನೆ ಹೇಗೆ ಅಂತ. ಸೊ ಇಲ್ಲಿ 17 ಕರೆಕ್ಟ್ ಆನ್ಸರು, ಬಟ್ ಶಾರ್ಟ್ಕಟ್ ಹೇಗೆ ಅಂತ ನಾವು ನೋಡೋಣ. ಸೊ ಶಾರ್ಟ್ಕಟ್ ನಿಮ್ಗೆ ಆಗಲೇ ಹೇಳಿದ್ದೆ, 50 / 61 = 92 / 117. ನಾವು 17 ಕಳೆಯೋಣ ಇಲ್ಲಿ. ಸೊ 17 - 50 - 17 ಮಾಡಿದ್ರೆ ನಮಗೆ 33 ಬರುತ್ತೆ, 61 - 17 = 44 ಬರುತ್ತೆ, 92 - 17 = 75. ಸೊ 117 - 17 = 100 ಆಗುತ್ತೆ. ಸೊ ಇಲ್ಲಿ ಕ್ಯಾನ್ಸಲ್ ಮಾಡಿ ನೀವು 11 3 - 11 4 ನೆಕ್ಸ್ಟು 25 3 - 25 4 3/4 ಬಂತಲ್ವಾ. ಸೊ ಅಂದರೆ ಇಲ್ಲಿರೋವಂಥ ವ್ಯಾಲ್ಯೂಸಲ್ಲಿ 14 14 17 19 23 ತೊಗೊಂಡಾಗ 17 ನಿಮಗೆ ರೇಷ್ಯೂ 3/4 3/4 ಬಂತು. ಸೊ ಈ ರೀತಿಯಿಂದ ನೀವೇನು ಮಾಡ್ಬೋದು, ಈಸಿಯಾಗಿ ಆನ್ಸರನ್ನು ಕಂಡುಹಿಡಿಬೋದು. ಯಾಕಂದರೆ ನಿಮಗೆ ಸಮಯ ಬಹಳ ಕಡಿಮೆ ಇದ್ದಾಗ ಹೀಗೆ ನೀವು ಮಾಡ್ಬೋದು. ಅಂದರೆ ಯಾವ ನಂಬರನ್ನು ಸಬ್ಟ್ರಾಕ್ಟ್ ಮಾಡಬೇಕಾಗತ್ತೆ, 17 ಸಬ್ಟ್ರಾಕ್ಟ್ ಮಾಡಬೇಕಾಗತ್ತೆ. ಸೊ ನಿಮಗೆ ಗೊತ್ತಿರೋ ಬೇರೆ ಯಾವುದೇ ಮೆಥಡನ್ನು ಫಾಲೋ ಅಪ್ ಮಾಡಿ ಕೊಟ್ಟು ಆನ್ಸರನ್ನು ಕಂಡುಹಿಡಿಯಲಿಕ್ಕೆ ಪ್ರಯತ್ನವನ್ನು ಮಾಡಿ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸೊ ಏನಪ್ಪ ಕ್ವೆಶನ್ ಅಂತ ಹೇಳಿದ್ರೆ, ಎ ಸಮ್ ಆಫ್ ₹1710 ಈಸ್ ಡಿವೈಡೆಡ್ ಇನ್ ಎ ಬಿ ಅಂಡ್ ಸಿ ಸಚ್ ದಟ್ 4 × a & 6 × b & 9 × c ಆರ್ ಈಕ್ವಲ್, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎ ಅಂಡ್ ಸಿ ಅಂತ ಕೇಳಿದ್ದಾರೆ. ಅಂದರೆ ಈ ಒಂದು ಅಮೌಂಟನ್ನು ₹1710 ಎ ಮತ್ತು ಬಿ ಮತ್ತು ಸಿಗೆ ಡಿವೈಡ್ ಮಾಡ್ತಾ ಇದ್ದಾರೆ. ಎಗೆ ಎಷ್ಟು ಡಿವೈಡ್ ಮಾಡ್ತಾ ಇದ್ದಾರೆ ಅಂದರೆ 4 ಅದು ಈಕ್ವಲ್ ಇರುತ್ತಂತೆ 6 × b & 9 × c ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ರೇಷ್ಯೂವನ್ನು ಕೊಟ್ಟಾಗ ನಾವೇನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಈ ಒಂದು ರೇಷ್ಯೂಗಳಿಗೆ
ಸೊ ಎಲ್ ಸಿ ಎಮ್ ಅನ್ನು ತಗೊಳ್ಳೋಣ. ಎಲ್ ಸಿ ಎಮ್ ಆಫ್ 4, 6 ಆ್ಯಂಡ್ 9 ಏನಾಗುತ್ತೆ ಅಂತ ಹೇಳಿದರೆ 36 ಆಗುತ್ತೆ. ಸೊ ಈ 36 ಡಿವೈಡ್ ಮಾಡಿದರೆ ನಿಮಗೆ ಆನ್ಸರು ಎ ಬೈ 9 ದಟ್ ಈಸ್ ಈಕ್ವಲ್ ಟು ಬಿ ಬೈ 6 ದಟ್ ಈಸ್ ಈಕ್ವಲ್ ಟು ಸಿ ಬೈ 4. ಇದು ರೇಷಿಯೋ. ಸೊ ಈ ಒಂದು ರೇಷಿಯೋ ಅನುಪಾತದಲ್ಲಿ ನಮಗೆ ಬಂದಿದೆ ಈಗ ವ್ಯಾಲ್ಯೂ. ಈ ಒಂದು ಅನುಪಾತದ ಪ್ರಕಾರ ನಮಗೆ ಕೋರ್ ಕ್ವಶನ್ ಕೇಳಿರೋದು ಏನಂದರೆ ಡಿಫ್ರೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಸಿಗೆ, ಎ ಮತ್ತು ಸಿಗೆ ಡಿಫ್ರೆನ್ಸನ್ನು ಕಂಡುಹಿಡಿಬೇಕು. ಸೊ ಟೋಟಲ್ ಸಮ್ ಅನುಪಾತವನ್ನು ಕಂಡುಹಿಡಿಯಿರಿ. 9, 6 ಮತ್ತು 4 ಕೂಡಿದರೆ ನಿಮಗೆ 19 ಬರುತ್ತೆ. ಟೋಟಲ್ ರೇಷ್ಯೂ 19 ಆಗಿದೆ. ಈಗ ನಾವೇನು ಮಾಡಬೇಕು, ಡಿಫ್ರೆನ್ಸನ್ನು ಕಂಡುಹಿಡಿಬೇಕು. ಸೊ ಇವೆರಡರಲ್ಲಿ ಡಿಫ್ರೆನ್ಸ್ ಎ ಮತ್ತು ಸಿನಲ್ಲಿ 9 ರಲ್ಲಿ 4 ಹೋದರೆ ಅಂದರೆ 19 ಡಿಫ್ರೆನ್ಸ್ ಇದೆ. ಆದರೆ 1 ಯೂನಿಟಿಗೆ ಎಷ್ಟಾಗುತ್ತೆ, 19 1710 ಅಂತ ತಗೊಳ್ಳಿ. ಸೊ ಫಾರ್ 1 ಯೂನಿಟು 1710/19 ಆಗುತ್ತೆ. ಸೊ ಯು ವಿಲ್ ಗೆಟ್ 90 ಇಸ್ ದ ಆನ್ಸರ್. ಸೊ ಈಗ ನಮಗಿಲ್ಲಿ ಡಿಫ್ರೆನ್ಸ್ ಕಂಡುಹಿಡಿಯಿರಿ. 9-4 ಎಷ್ಟಾಗುತ್ತೆ, ಎ ಮತ್ತು ಸಿ ಮಧ್ಯದ ಡಿಫ್ರೆನ್ಸ್ ಅಲ್ವಾ. 9-4 5 ಆಗುತ್ತೆ. ಈ 5 ಈ 90 ಮಲ್ಟಿಪ್ಲೈ ಮಾಡಿ. ಸೊ 90 × 5 ಯು ವಿಲ್ ಗೆಟ್ 45.0 ರುಪೀಸ್. 450 ಎಷ್ಟು ಡಿಫ್ರೆನ್ಸ್ ಆಗುತ್ತೆ, 450 ಆಗುತ್ತೆ. ಸೊ ದಟ್ ಈಸ್ ಯುವರ್ ಆಪ್ಷನ್ ಬಿ ಅಂತ. ಸೊ ಈ ಪ್ರಶ್ನೆಯನ್ನು ರಿವೈಂಡ್ ಮಾಡ್ಕೊಳ್ಳಿ, ಮತ್ತೊಮ್ಮೆ ನೋಡಿ. ಇದೇ ಥರದ ಮತ್ತಷ್ಟು ವೀಡಿಯೋಗಳಿಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಈ ಪ್ರಶ್ನೆ ಪತ್ರಿಕೆ ಪೇಪರ್ 1, ಪೇಪರ್ 2 ಎಲ್ಲ ಒಂದು ಪ್ರಶ್ನೆಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಇದು ಮುಂದೆ ಬರುವಂಥ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಸಹಾಯ ಆಗುತ್ತೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.